Hello, Vikshakare, Namaskara, Nani Manita. Welcome back to Ani Om Cooking Channel. ನನ್ನ ಚಾನಲ್ನ ವಸು ಬ್ರಾದರ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಸ್ಪೆಷಲ್ ಬಂದು ಕೋಸಂಬರಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ವೇಯಲ್ಲಿ, ನಾವು ಸೌತ್ ಇಂಡಿಯಾದಲ್ಲಿ ಯಾವ ಮದುವೆ ಯಾವ ಸಮಾರಂಭಕ್ಕೋದರೂ ಖಂಡಿತ ಇದು ಇದ್ದೇ ಇರುತ್ತೆ. ಸೊ ಹಾಗಾದರೆ ಇದೇಗೆ ಮಾಡೋದು ನೋಡೋಣ. ಒಂದು ಕಪ್ಪಾಗುವಷ್ಟು ಹೆಸರು ಬೇಳೆನ 3-4 ಗಂಟೆ ನೆನೆಸಿಟ್ಟಿದ್ದೀನಿ. ಇದು ಅಂಗಡಿ ಬೇಳೆ, ನೀವು ಮನೆ ಬೇಳೆ ಯೂಸ್ ಮಾಡೋದಿದ್ರೆ ಜಾಸ್ತಿ ಇವತ್ತು ನೆನೆಸಿಡಿ, ಅದು ಟೈಮ್ ತೊಗೊಳುತ್ತೆ ನನಗೆ. ಸೊ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡ್ತಿದ್ದೀನಿ. ಸಖತ್ ಈಸಿ, ಒಂದು 2-3 ನಿಮಿಷದಲ್ಲಿ ಆಗೋಗುತ್ತೆ ಇದೆಲ್ಲ ರೆಡಿ ಇದ್ರೆ ಐಟಮ್ಸು. ಸೊ ಇದಕ್ಕೆ ಇವಾಗ ಒಂದು 2 ಮೀಡಿಯಮ್ ಸೈಜ್ ಆನಿಯನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಒಂದು 2-3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಕ್ಯಾರೆಟು ಚಿಕ್ಕದಾಗ ತುರಿದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ತದನಂತರ ಒಂದು 1/2 ಕಪ್ ಆಗೋಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಒಂದು 2-3 ಟೀಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೀಡಿಯಮಾಗಿ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಸೌತ್ ಇಂಡಿಯನ್ ಮನೆಗೆ ಅಥವಾ ಫಂಕ್ಷನ್ಸ್ಗೆ ಇಲ್ಲ ಅಂದರೆ ಯಾವುದಾದ್ರು ಹಬ್ಬಕ್ಕೆ ಹೋದರೆ ಖಂಡಿತ ಕೋಸಂಬರಿ ಇದ್ದೇ ಇರುತ್ತೆ. ಇವಾಗಂತೂ ಸಮ್ಮರು, ಸೊ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡಲಿಕ್ಕೆ ಇದೊಂದು ಹೆಲ್ತಿ ರೆಸಿಪಿ ಅಂತ ಹೇಳ್ತೀನಿ. ಸೊ ನಾರ್ಮಲಾಗಿ ಸಲಾಡ್ ಮಾಡ್ಕೋತೀವಲ್ಲ, ಇದು ಒಂದು ರೀತಿ ಸಲಾಡು, ಸಖತ್ ಟೇಸ್ಟಾಗಿರುತ್ತೆ. ಸೊ ನೋಡಿ ಈ ಥರ ಇದೆ. ಸೊ ಇವಾಗ ಸೀಸನ್ ಯಾವುದೇಳಿ, ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಮಾವಿನಕಾಯಿ ಕೂಡ ಆ್ಯಡ್ ಮಾಡೋಣ. ಇಲ್ಲಾಂದರೆ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಈ ಮಾವಿನಕಾಯಿ ಜಾಗದಲ್ಲಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಮಾವಿನಕಾಯಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಹಸಿಯಾಗಿರೋಂಥ ಮಾವಿನಕಾಯಿನ ಆ್ಯಡ್ ಮಾಡಿ, ಹಣ್ಣಾಗಿರೋಂಥದ್ದು ಆ್ಯಡ್ ಮಾಡಿಬಿಡಿ, ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಉಪ್ಪನ್ನ ಕೂಡ ಈ ಸ್ಟೇಜಲ್ಲಿ ಸ್ಟೆಕ್ ಮಾಡ್ಕೊಳ್ಳಿ, ಒಂದು ವೇಳೆ ಕಡಿಮೆ ಇತ್ತು ಅಂತಂದರೆ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಷ್ಟೇ ನೋಡಿ, ಸಿಂಪಲ್ ಈಸಿ ಟೇಸ್ಟಿ ಕೋಸಂಬರಿ ರೆಡಿ ಆಯಿತು. ಸೊ ಹಬ್ಬ ಬರ್ತಿದೆಯಲ್ಲ, ರಾಮನವಮಿಗಂತೂ ನಾರ್ಮಲಾಗಿ ಪಾನಕ ಮತ್ತು ಕೋಸಂಬರಿ ಅಷ್ಟೇ ಕೊಡ್ತಾರೆ. ಸೊ ಖಂಡಿತ ನೀವು ಟ್ರೈ ಮಾಡಬೇಕಾಗಿರುವಂಥ ಒಂದು ಒಳ್ಳೆ ರೆಸಿಪಿ. ಈ ಸಮ್ಮರಲ್ಲಂತೂ ಬೇಕೇ ಬೇಕು. ಸಖತ್ ಚೆನ್ನಾಗಿತ್ತು ಟೇಸ್ಟು, ನೋಡಿ ಎಷ್ಟು ಡೆಲಿಷಿಯಸ್ ಆಗಿದೆ. ಸೊ ನಿಮ್ಗೆ ಇಷ್ಟ ಆಯ್ತಲ್ವಾ? ಹಾಗಾದರೆ ಟ್ರೈ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.